ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಹನ್ನೆರಡು ಪೇಜ್ ನೂರ ಐವತ್ತೈದು ಏಸು ತನ್ನ ಮೂವತ್ತನೆಯ ವಯಸ್ಸಿನಲ್ಲಿ ಒಬ್ಬ ಪರಿಪೂರ್ಣನಾದ ಪರಿಪಕ್ವತೆ ಹೊಂದಿದ ಮನುಷ್ಯನಾಗಿದ್ದನು ಆತ್ಮಿಕ ಸ್ಥಿತಿಯನ್ನು ತನ್ನ ಮಹಿಮೆಯನ್ನು ಬಿಟ್ಟುಕೊಟ್ಟು ಎಲ್ಲ ಮಾನವರ ಸಲುವಾಗಿ ದೇವರ ಅನುಗ್ರಹದಿಂದ ಮರಣವನ್ನು ಅನುಭವಿಸುವುದಕ್ಕಾಗಿ ಮನುಷ್ಯನಾದನು ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಜೀವಕ್ಕೆ ಜೀವ ಎಂಬ ದೇವರ ನಿಯಮದ ಪ್ರಕಾರ ಸಮಗ್ರ ನ್ಯಾಯವಾಗಿದೆ ಹೀಗಾಗಿ ಒಬ್ಬ ಪರಿಪೂರ್ಣ ವ್ಯಕ್ತಿ ಮಾನವ ಕುಲಕ್ಕಾಗಿ ಮರಣ ಹೊಂದುವ ಅಗತ್ಯತೆ ಉಂಟಾಯಿತು ಯಾಕೆಂದರೆ ನ್ಯಾಯದ ಹಕ್ಕೇಳಿಕೆಗಳನ್ನು ಬೇರೆ ರೀತಿಯಲ್ಲಿ ಭರಿಸಲಾಗುತ್ತಿದ್ದಿಲ್ಲ ಹೋರಿ ಹೋತಗಳು ಎಂದು ಮಾನವರ ಪಾಪವನ್ನು ತೆಗೆದು ಹಾಕಲಾಗುತ್ತಿದ್ದಿಲ್ಲ ಅಂತೆಯೇ ಒಬ್ಬ ದೇವದತ್ತನ ಮರಣವು ಈ ದಂಡನೆಯನ್ನು ಒಪ್ಪಿಸಲಾಗುತ್ತಿದ್ದಿಲ್ಲ ಮತ್ತು ಮಾನವನನ್ನು ಬಿಡಿಸಲಾಗುತ್ತಿದ್ದಿಲ್ಲ ಆದುದರಿಂದ ದೇವರ ಸೃಷ್ಟಿಯ ಮೂಲನು ಆಗಿರುವಾತನು ಈಡುಬಲಿಯನ್ನು ನೀಡುವಂತೆ ಮಾನವನಾದನು ಮಾಂಸಧಾರಿಯಾದನು ಅದು ಮಾನವ ಜಾತಿಯನ್ನು ಪಾಪದಿಂದ ವಿಮೋಚನೆಗೊಳಿಸಿತು ಆತನು ಪರಿಪೂರ್ಣನಾದ ವ್ಯಕ್ತಿಯೇ ಆಗಬೇಕಾಗಿತ್ತು ಇಲ್ಲವಾದಲ್ಲಿ ಈ ಕ್ರಯವನ್ನು ನೀಡುವಲ್ಲಿ ಆತನು ಪತನಗೊಂಡ ಬೇರೆ ಯಾವ ವ್ಯಕ್ತಿಗಿಂತಲೂ ಹೆಚ್ಚಿನದ್ದೇನನ್ನು ಮಾಡಲಾಗುತ್ತಿದ್ದಿಲ್ಲ ಆತನು ಪವಿತ್ರನೂ ನಿರುಪದ್ರವಿಯು ನಿಷ್ಕಳಂಕನೂ ಆಗಿದ್ದು ಪಾಪಿಸ್ಟರಿಂದ ಪ್ರತ್ಯೇಕವಾಗಿದ್ದವನು ಆದರೂ ಆತನು ಪಾಪಗಳ ಅದೇ ಹೋಲಿಕೆಯನ್ನು ಅದರ ಸ್ವರೂಪವನ್ನು ತೆಗೆದುಕೊಂಡನು ಪಾಪಾಧೀನನಾದ ನರಭಾವದಲ್ಲಿ ಮನುಷ್ಯನ ಹೋಲಿಕೆಯಲ್ಲಿ ಆದರೆ ಆತನು ಆ ಸ್ವರೂಪವನ್ನು ಪರಿಪೂರ್ಣತೆಯಿಂದ ತೆಗೆದುಕೊಂಡನು ಆತನು ಅವರ ಪಾಪದಲ್ಲಿ ಪಾಲ್ಗೊಳ್ಳಲಿಲ್ಲ ಅಥವಾ ಅದರ ಅಪರಿಪೂರ್ಣತೆಯನ್ನು ಹಂಚಿಕೊಳ್ಳಲಿಲ್ಲ ಕೇವಲ ಆತನು ತನ್ನ ಸೇವಾ ಕಾಲದಲ್ಲಿ ಸ್ವಯಂ ಪ್ರೇರಣೆಯಿಂದ ಕೆಲವರ ದುಃಖ ಮತ್ತು ನೋವುಗಳಲ್ಲಿ ಪಾಲ್ಗೊಂಡನು ಅವರ ನೋವು ಮತ್ತು ದುರ್ಬಲತೆಗಳನ್ನು ತನ್ನ ಮೇಲೆ ತೆಗೆದುಕೊಂಡು ಬದಲಾಗಿ ಅವರಿಗೆ ತನ್ನ ಚೈತನ್ಯ ಆರೋಗ್ಯ ಮತ್ತು ಶಕ್ತಿಯನ್ನು ನೀಡಿದನು ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಆತನು ಅನುಭವಿಸಿದನು ಅವನು ಹೊತ್ತ ಹೊರೆಯೂ ನಮ್ಮ ಸಂಕಟವೇ ಏಷ ಐವತ್ಮೂರನೇ ದೇಹ ನಾಲ್ಕನೇ ವಚನ ಎಂದು ಆತನಿಂದ ಶಕ್ತಿ ಹೊರಟು ಎಲ್ಲರನ್ನು ಗುಣಪಡಿಸಿತು ಎಂದು ಬರೆದದೆ ಮಾರ್ಕ ಐದನೇ ದೇಹ ಮೂವತ್ತನೇ ವಚನ ಹಾಗೂ ಲೂಕ ಆರನೇದ್ದೇ ಹತ್ತೊಂಬತ್ತನೇ ವಚನ ಮತ್ತು ಮತ್ತಾಯ ಎಂಟನೇ ದೇಹ ಹದಿನಾರರಿಂದ ಹದಿನೇಳನೇ ವಚನ ಆತನು ಆ ಕಾಲದಲ್ಲಿ ಪರಿಪೂರ್ಣ ಮನುಷ್ಯನಾಗಿ ಕಾಣಿಸಿಕೊಂಡನು ಆತನು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಹೊಂದುವಷ್ಟು ಉವಿದೆಯನಾದನು ಆತನು ಈಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಇಬ್ರಿಯ ಹತ್ತನೇ ದೇ ಏಳನೇ ವಚನ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರದದೆ ಮತ್ತು ಈ ಪ್ರತಿಷ್ಠೆಯನ್ನು ನೀರಿನಲ್ಲಿ ಸ್ನಾನಾ ದೀಕ್ಷೆಯನ್ನು ತೆಗೆದುಕೊಳ್ಳುವುದರ ಮೂಲಕ ಸಂಕೇತಿಸಿದನು ಆತನು ತನ್ನನ್ನು ಈ ರೀತಿಯಾಗಿ ಪ್ರಸ್ತುತಿಪಡಿಸಿಕೊಂಡಾಗ ಆತನ ಅಸ್ತಿತ್ವವೇ ಪ್ರತಿಷ್ಠೆಗೊಂಡು ಪವಿತ್ರ ಶುದ್ಧವಾಯಿತು ಮತ್ತು ದೇವರಿಗೆ ಸ್ವೀಕಾರ ಅರ್ಹವಾಗಿತ್ತು ಮತ್ತು ಪವಿತ್ರಾತ್ಮವು ಆತನ ಮೇಲೆ ಬಂದು ಹೀಗೆ ಆತನನ್ನು ಅಭಿಷೇಕಿಸುವಾಗ ಆತನನ್ನು ತನ್ನ ಆತ್ಮದಿಂದ ಮತ್ತು ಶಕ್ತಿಯಿಂದ ತುಂಬಿಸುವ ಮೂಲಕ ದೇವರು ತನ್ನ ಅಂಗೀಕಾರವನ್ನು ತೋರಿಸಿದನು ಆತ್ಮನಿಂದ ತುಂಬಿಕೊಳ್ಳುವುದೇನೆಂದರೆ ನೂತನ ಸ್ವಭಾವವನ್ನು ದೈವಿಕ ಸ್ವಭಾವವನ್ನು ಪಡ್ಕೊಳ್ಳುವುದಾಗಿದೆ ಇದು ಪೂರ್ಣವಾಗಿ ಅಭಿವೃದ್ಧಿ ಹೊಂದಬೇಕು ಅಥವಾ ಆತನು ಸಮರ್ಪಣೆಯನ್ನು ಮಾನವ ಸ್ವಭಾವದ ಸಮರ್ಪಣೆಯನ್ನು ಪೂರ್ಣವಾಗಿ ನೆರವೇರಿಸಿದಾಗ ಹುಟ್ಟಬೇಕು ಈ ಹುಟ್ಟುವಿಕೆಯು ಎಂ ಸಮತಲ ಸಮತಲದಲ್ಲಿನ ಪಿರಮಿಡ್ ಹೆಚ್ನಲ್ಲಿ ತೋರಿಸಿದಂತೆ ಮಾನವ ಸ್ಥಿತಿಗೆ ಒಂದು ಹಂತ ಹೆಚ್ಚಿನದಾಗಿದೆ ಎಂ ಸಮತಲದಲ್ಲಿ ಏಸುವು ತನ್ನ ಜೀವಿತದ ಮೂರುವರೆ ವರ್ಷದವರೆಗೆ ಅಂದರೆ ಆತನ ಮಾನವ ಅಸ್ತಿತ್ವವು ಶಿಲುಬೆಯಲ್ಲಿ ಕೊನೆಗಾಣುವವರೆಗೆ ಕಳೆದನು ನಂತರ ಆತನು ಮರಣ ಹೊಂದಿದ ಮೂರನೆಯ ದಿನದಲ್ಲಿ ಸತ್ತೋರೊಳಗಿಂದ ಜೀವಿತನಾಗಿ ಪರಿಪೂರ್ಣ ಆತ್ಮಿಕ ವ್ಯಕ್ತಿಯಾಗಿ ಆತ್ಮನಿಂದ ಹುಟ್ಟಿದವನಾಗಿ ಎದ್ದು ಬಂದನು ಎಲ್ ಸಮತಲ ಐ ಎಲ್ಲಿ ತೋರಿಸಲಾಗಿದೆ ಸತ್ತವರೊಳಗಿಂದ ಮೊದಲು ಹುಟ್ಟಿದವನು ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಯೋಹನ ಮೂರನೇದ್ದೇ ಆರನೇ ವಚನ ಆದ್ದರಿಂದ ಯೇಸು ಪುನರುತ್ಥಾನ ಹೊಂದಿದ ಮೇಲೆ ಆತ್ಮಿಕ ಜೀವಿಯಾಗಿದ್ದನು ಯಾವ ಅರ್ಥದಲ್ಲಿಯೂ ಮಾನವನಾಗಿರಲಿಲ್ಲ ನಿಜವಾಗಿಯೇ ಆತನ ಪುನರುತ್ಥಾನದ ನಂತರ ಆತನಿಗೆ ಕಾಣಿಸಿಕೊಳ್ಳುವ ಶಕ್ತಿ ಮತ್ತು ತನ್ನ ಶಿಷ್ಯರಿಗೆ ತಾನು ಇನ್ನು ಮುಂದೆ ಸತ್ತವನಲ್ಲ ಎಂದು ರುಜುವಾತುಪಡಿಸಲು ಆತನು ಅವರಿಗೆ ಒಬ್ಬ ಮನುಷ್ಯನಂತೆ ಕಾಣಿಸಿಕೊಂಡನು ಆದರೆ ಆತನು ಮಾನವನಾಗಿರಲಿಲ್ಲ ಇನ್ನು ಮುಂದೆ ಮಾನವ ಪರಿಸ್ಥಿತಿಯಿಂದ ನಿಯಂತ್ರಣಗೊಳ್ಳುವವನಾಗಿರಲಿಲ್ಲ ಆತನು ಗಾಳಿಯಂತೆ ಹೋಗುವನು ಬರುವವನು ಆಗಿದ್ದನು ಬಾಗಿಲು ಮುಚ್ಚಿದರೂ ಸಹ ಆತನು ಯಾವಾಗ ಬರುತ್ತಾನೆ ಎಲ್ಲಿಗೆ ಹೋಗುತ್ತಾನೆ ಯಾರಿಗೂ ಹೇಳಲಾಗಲಿಲ್ಲ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬರೂ ಅದರಂತೆಯೇ ಮೂರನೇ ದೇಹ ಎಂಟನೇ ವಚನ ಇದನ್ನು ಇಪ್ಪತ್ತನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತಾರರೊಂದಿಗೆ ಹೋಲಿಸಿರಿ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ